ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇವತ್ತು ದಾಬಾಸ್ಪೇಟೆಯಿಂದ ದಾಬಾಸ್ಪೇಟೆ ದೊಡ್ಡಾಪುರ ದೊಡ್ಡಾಪುರ ದೇವನಹಳ್ಳಿ ದೇವನಹಳ್ಳಿ ಹೊಸಕೋಟೆ ಒಟ್ಟು 38 ಕಿಲೋಮೀಟರ್ನ ಈ ರಸ್ತೆ 1400 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ ಒಂದು ರಸ್ತೆ ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಬರುವಂತಹ 3 ಮೇಜರ್ ನ್ಯಾಷನಲ್ ಹೈವೇ ಏನಿದೆ, ದಾಬಾಸ್ಪೇಟೆಯಲ್ಲಿ ಪುಣೆ ಹೈವೇ, ದೇವನಹಳ್ಳಿಯಲ್ಲಿ ಹೈದರಾಬಾದ್ ಹೈವೇ, ಹೊಸಕೋಟೆಯಲ್ಲಿ ಮೈಸೂರು ಓಲ್ಡ್ ಮೆಡ್ರಾಸ್ ರೋಡ್, ಈ 3 ಹೈವೇಗಳು ಏನಿದಾವೆ, ಈ 3 ಹೈವೇಗಳ ಮೂಲಕ ಆಲ್ಮೋಸ್ಟ್ 70% ಅಷ್ಟು ಟ್ರಕ್ ಮೂವ್ಮೆಂಟ್ ಇವತ್ತು ಬೆಂಗಳೂರಿಗೆ ಆಗ್ತಿತ್ತು. ಇವತ್ತು ಈ 3 ನ್ಯಾಷನಲ್ ಹೈವೇಗಳನ್ನ ಕನೆಕ್ಟ್ ಮಾಡುವಂತಹ ಒಂದು STRR ರಸ್ತೆಗೆ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ, ನಿತಿನ್ ಗಡ್ಕರಿಜಿಯವರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅನ್ನ ಈಸ್ ಮಾಡಲಿಕ್ಕೆ, ಬೆಂಗಳೂರಲ್ಲಿ ಗೂಡ್ಸ್ ಮೂವ್ಮೆಂಟ್ ಇರುವಂತಹ ಗಾಡಿಗಳನ್ನ ಕಡಿಮೆ ಮಾಡಲಿಕ್ಕೆ ಬೈಪಾಸ್ನ ಮೂಲಕ ಈ ಒಂದು ಹೆವಿ ವೆಹಿಕ್ಯುಲರ್ ಮೂವ್ಮೆಂಟ್ ಅನ್ನ ಕಮ್ಮಿ ಮಾಡಲಿಕ್ಕೆ ಈ ರಸ್ತೆ ತುಂಬಾ ಉಪಯುಕ್ತವಾಗಿ ಇವತ್ತು ಶುರುವಾಗಿರುವಂತಹ ಈ ಸ್ಟ್ರೆಚ್ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾರ್ತ್ ಬೆಂಗಳೂರಲ್ಲಿ ಇವತ್ತು ಅತಿ ವೇಗದಲ್ಲಿ ಬೆಳೀತಾ ಇದೀವಿ. ಸೌತ್ ಅಲ್ಲಿ ಆಲ್ರೆಡಿ ತಮಿಳುನಾಡು ಬಾರ್ಡರ್ವರೆಗೂ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇವತ್ತು ಬೆಂಗಳೂರಿಂದ ಡೆವಲಪ್ ಆಗಿದೆ. ಈ ಸ್ಟ್ರೆಚ್ ಏನಿದೆ, ಈ ಸ್ಟ್ರೆಚ್ ಇನ್ನೂ ಮುಂದಕ್ಕೆ ಸೌತ್ಗೂ ಅಷ್ಟೇ ಮೈಸೂರು ರೋಡ್ಗೆ, ತುಮಕೂರು ರೋಡ್ಗೆ, ಹಾಸನ್ ರೋಡ್ಗೆ, ಎಲ್ಲ ಹೈವೇಗಳಿಗೂ ಕನೆಕ್ಟ್ ಆಗುವ ರೀತಿಯಲ್ಲಿ ಈ ಸ್ಟ್ರೆಚ್ ಇನ್ನು ಮುಂದಕ್ಕೆ ದೊಡ್ಡಾಪುರ ಈ ಒಂದು ಹೈವೇ ಏನಿದೆ, ದಾಬಾಸ್ಪೇಟೆ ದೊಡ್ಡಾಪುರ ಹೈವೇ, ಈ ಹೈವೇ ಖಂಡಿತವಾಗ್ಲೂ ಇಡೀ ಬೆಂಗಳೂರಿನ ಸುತ್ತು ಈ ಹೈವೇ ಬರುತ್ತೆ. ಒಟ್ಟು 3 ಸ್ಟ್ರೆಚ್ ಅಲ್ಲಿ 0-42, 42-80 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಈ 3 ಸ್ಟ್ರೆಚ್, ದಾಬಾಸ್ಪೇಟೆ ದೊಡ್ಡಾಪುರ, ದೊಡ್ಡಾಪುರ ಟು ದೇವನಹಳ್ಳಿ, ದೇವನಹಳ್ಳಿ ಟು ಹೊಸಕೋಟೆ, ಈ 3 ಸ್ಟ್ರೆಚ್ ಅನ್ನು ಸಹ ಕಂಪ್ಲೀಟ್ ಮಾಡಿ ಇವತ್ತು NHAI ಅವರು, ನಮ್ಮ PD ಅವರು ಜಯಪ್ರಕಾಶ್ ಅವರು ಮತ್ತು RO ಅವರು ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಸ್ಥಳೀಯವಾಗಿ ಯಾವುದೇ ರೀತಿಯಾದಂತಹ ಸ್ಥಳೀಯ ನಮ್ಮ ಜನತೆಗೆ ಯಾವುದು ತೊಂದರೆ ಆಗದೆ ಇರೋಂಗೆ, ಮತ್ತು ನಗರದಲ್ಲೂ ಅಷ್ಟೇ ಬೈಪಾಸ್ನ ಮೂಲಕ ನಗರವನ್ನ ನಗರದ ಹೊರವಲಯದಲ್ಲಿ ಈ ರಸ್ತೆ ಹೋಗೋ ರೀತಿಯಲ್ಲಿ, ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾಸ್ ನಮ್ಮ ದೊಡ್ಡಾಪುರದಲ್ಲಿ, 5,000 ಎಕರೆ KIDB ಇಂಡಸ್ಟ್ರಿಯಲ್ ಏರಿಯಾ ಬಾಶೆಟ್ಟಳ್ಳಿ ಇದೆ, ಆ ಬಾಶೆಟ್ಟಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೂ ಸಹ ಈ ರಸ್ತೆಯ ಕನೆಕ್ಟಿವಿಟಿಯನ್ನ ಕೊಡೋ ಮುಖಾಂತರ ಆ ಇಂಡಸ್ಟ್ರೀಸ್ಗೆ ಕಾರ್ಗೋ ಇನ್ನೂ ಈಸಿಯಾಗಿ ಮಾಡೋ ರೀತಿಯಲ್ಲಿ ಇವತ್ತು ಈ ಒಂದು ರಸ್ತೆ ನಮಗೆ ಅನುಕೂಲಕರವಾಗಿದೆ. ಈ ರಸ್ತೆಯಿಂದ ಅತಿ ಹೆಚ್ಚು ಎಷ್ಟು ಅನುಕೂಲ ಬೆಂಗಳೂರಿಗೆ ಆಗುತ್ತೆ, ಅಷ್ಟೇ ಅನುಕೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಿಗೆ ಆಗುತ್ತೆ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಇದೇ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಸ್ತೆ ನಿರ್ಮಾಣಕ್ಕೆ ಏನು ಒತ್ತನ್ನು ಕೊಟ್ಟಿದ್ದಾರೆ, ಮತ್ತು ಬೆಂಗಳೂರಿನ ಬೆಳವಣಿಗೆಗೆ ಏನು ಸಹಕಾರವನ್ನ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರ ನಮ್ಮೆಲ್ಲ ಸಂಸದರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ, ಇದೇ ರೀತಿ ಮುಂದಕ್ಕೂ ಸಹ ಮತ್ತೊಮ್ಮೆ ಮೋದಿಜಿಯವರ ನೇತೃತ್ವದಲ್ಲಿ ಇನ್ನೂ 5 ವರ್ಷಗಳ ಕಾಲ ನಮ್ಮ ನೆಚ್ಚಿನ, ಈಗ ಒಂದು ಉದಾಹರಣೆ ಯಾವ ರೀತಿ ಇದು ನಮ್ಮ ರೈತರು ಮತ್ತು ಸ್ಥಳೀಯವಾಗಿ ನಮಗೆ ಆರ್ಥಿಕವಾಗಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಒಂದು ರೀತಿಯಲ್ಲಿ ರೈತರು ಇವತ್ತಿಗೂ ಸಹ ನೀರಾವರಿ ಇರುವಂತಹ ಜಮೀನುಗಳಲ್ಲಿ ರೈತರು ಇವತ್ತಿಗೂ ಸಹ ಕೃಷಿ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಏರಿಯಾಗಳಲ್ಲಿ ನಾನು ತೇಜಸ್ವಿ ಸರ್ ಅವ್ರಿಗೆ ಈಗ ಹೇಳ್ತಿದ್ದೆ, ನಿನ್ನೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಫ್ರಂಟ್ ಪೇಜ್ ಆ್ಯಡ್, ಫುಲ್ ಪೇಜ್ ಆ್ಯಡ್ ನೀವು ನೋಡಿದ್ರೆ ಟೋಟಲ್ ಎನ್ವೈರನ್ಮೆಂಟ್ ಅವರು ಒಂದು ಪ್ರಾಜೆಕ್ಟ್ಗೆ ಫುಲ್ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ಲಿ ಆಲ್ಮೋಸ್ಟ್ 100 ಎಕರ್ ಒಂದು ಪ್ಲಾಟೆಡ್ ಡೆವಲಪ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನಿನ್ನೆ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ಲಿ 1 square feet ರೆಸಿಡೆನ್ಷಿಯಲ್ ಪ್ಲಾಟ್ ನ ಬೆಲೆ ಅವ್ರು ನಿನ್ನೆ ಹಾಕಿರುವಂತ ಇನಾಗರಲ್ ಪ್ರೈಸ್ ಆಫರ್ 10,000 ರೂಪಾಯಿ 1 square feet ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹಾಕುವಂತ ಕೆಲಸ ಆಗಿದೆ. ನಾನು ಆಕ್ಚುಲಿ ಹೇಳ್ತಾ ಇದ್ದೆ 2018-19 ಅಲ್ಲಿ ರಸ್ತೆ ಶುರುವಾಗಕ್ಕೆ ಮುಂಚೆ 40 ಲಕ್ಷ ಇತ್ತು ಎಕರೆ, ಇವತ್ತು 6 ಕೋಟಿ 8 ಕೋಟಿ 10 ಕೋಟಿ 7 ಅಂತೂ ಅವರು ನಿಲ್ತಾನೆ ಇಲ್ಲ. ಆ ರೀತಿ ಈ ರಸ್ತೆಯ ಡೆವಲಪ್ಮೆಂಟ್ ಸಹಕಾರವನ್ನು ಕೊಡ್ತಾ ಇದೆ ಆರ್ಥಿಕತೆಗೆ, ನಗರದ ಡೆವಲಪ್ಮೆಂಟ್ಗೆ, ಮತ್ತು ರೆಸಿಡೆನ್ಷಿಯಲ್ ಏರಿಯಾಸ್. ಇವತ್ತೇನು ನಮ್ಮೆಲ್ಲ ಬೇರೆ ಯಾವುದೇ ಈಸ್ಟರ್ನ್ ಹಾಗೂ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೀವು ನೋಡಿದ್ರೆ
ಸಿಬಿಡಿ ಅಥವಾ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಏನ್ ಇರ್ತೀವಿ ಅದನ್ನ ಬಿಟ್ಟು ಆಚೆಗೆ ರೆಸಿಡೆನ್ಶಿಯಲ್ ಝೋನ್ಸ್ ಮೂವ್ ಆಗಿರುತ್ತೆ. ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸೆಂಟ್ರಲ್ ಸಿಟಿಯಲ್ಲೇ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತೆಗೆಯೋದಕ್ಕೆ ಇನ್ನು ಹೆಚ್ಚಿನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಂಥ ಪ್ರಾಜೆಕ್ಟ್ಸ್ ಮತ್ತು ನಮ್ಮ ಕೇಂದ್ರ ಸರ್ಕಾರ ಸದಾಕಾಲ ಅವರು ಸಹಕಾರವನ್ನು ನೀಡ್ತಿರುವಂಥದ್ದು ಅತ್ಯಂತ ಸಂತೋಷದಾಯಕವಾದಂತ ಒಂದು ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ಆತ್ಮೀಯರು ಆದಂತ ತೇಜಸ್ವಿ ಸೂರ್ಯ ಸರ್ ಅವರು ಮತ್ತು ಬೆಂಗಳೂರು ಕೇಂದ್ರದ ಸಂಸದರಾದಂತಹ ಪಿ ಸಿ ಮೋಹನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇದೇ ರೀತಿ ಮುಂದಕ್ಕೂ ಸಹ ಬೆಂಗಳೂರಿನ ಮತ್ತು ಕರ್ನಾಟಕದ ಸರ್ವತೋನ್ಮುಖ ಅಭಿವೃದ್ಧಿಗೆ ಅವರು ಮುಂದಕ್ಕೂ ಸಹ ಶ್ರಮ ಪಡಲಿ ಅಂತ ಹೇಳ್ತಾ ಅವರ ಒಂದು ಸಹಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಬ್ಬ ಶಾಸಕನಾಗಿ ನಮಗೂ ನಮ್ಮ ಜಿಲ್ಲೆಗೂ ಅವರಿಂದ ಸಹಕಾರ ಆಗಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಅವರು ಪಾಪ ನಮ್ಮ ತೇಜಸ್ವಿ ಸರ್ ಅವರು ರೋಡ್ ಇನ್ಸ್ಪೆಕ್ಷನ್ಗೂ ಸಹ ಬಂದಿದ್ರು ಒಂದ್ ಎರಡ್ ಮೂರ್ ಸತಿ ಬಂದಿದ್ರು ನಾನು ಶಾಸಕನಾದ ನಂತರ ಸಹ ಒಂದ್ ಸತಿ ಬಂದಿದ್ರು. ಅವತ್ತು ಅಷ್ಟೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ಟೇಟ್ ಹೈವೇಗೆ ಈ ಒಂದು ನ್ಯಾಷನಲ್ ಹೈವೇ 207 ಅಥವಾ ನಮ್ಮ ಈ ನ್ಯಾಷನಲ್ ಹೈವೇ 648 ಈ ಒಂದು ಸ್ಟ್ರೆಚ್ ಕ್ರಾಸ್ ಆಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ರ್ಯಾಂಪ್ ಕೊಟ್ಟಿರಲಿಲ್ಲ. ತೇಜಸ್ವಿ ಸರ್ ಅವ್ರಿಗೆ ನಾನು ಮಾತಾಡಿದೆ ಮತ್ತೆ ಆರೋ ಅವ್ರಿಗೂ ಹೇಳಿದೆ ಇಮಿಡಿಯೇಟ್ಲಿ ನಿತಿನ್ ಗಡ್ಕರಿ ಅವ್ರಿಗೆ ಅವರು ಸಹ ಪತ್ರವನ್ನ ಬರೆದು ಇವತ್ತು ಯಲಂಕ ಹೈವೇ ಏನಿದೆ ಯಲಂಕ ಟು ಗೌರಿಬಿದ್ದೂರು ಟೋಲ್ ರಸ್ತೆ ಸ್ಟೇಟ್ ಹೈವೇ ಇದೆ ಆ ಟೋಲ್ ರಸ್ತೆಗೆ ಒಂದು ರ್ಯಾಂಪ್ ಅನ್ನ ಕೊಡೋದಕ್ಕೆ ಬೆಂಗಳೂರಿಗೆ ಈಸಿ ಎಕ್ಸಿಟ್ ಕೊಡ್ಲಿಕ್ಕೆ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಫೇಸ್ ಟೂ ಅಲ್ಲಿ ಚೇಂಜ್ ಆಫ್ ವರ್ಕ್ ಅಲ್ಲಿ ಅದನ್ನು ಸಹ ಇವತ್ತು ನ್ಯಾಷನಲ್ ಹೈವೇ ಅವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಹಾಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಮತ್ತು ನಮ್ಮೆಲ್ಲ ಸಂಸದರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ನನಗೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮಾತಾಡಲಿಕ್ಕೆ ಧನ್ಯವಾದ.